ಬಿಜೆಪಿ ಶಾಸಕರ ತಾಯಿಯೇ ಮತಾಂತರಗೊಂಡಿರುವ ಬಿಜೆಪಿ ಶಾಸಕರೊಬ್ಬರ ಕ್ಷೇತ್ರದಲ್ಲಿ ಹಳ್ಳಿಗೆ ಹಳ್ಳಿಗಳೇ ಮತಾಂತರಗೊಂಡಿರುವ ಮಹಾ ಎಕ್ಸ್ಕ್ಲೂಸಿವ್ ಸುದ್ದಿಯೊಂದನ್ನು ನಿಮ್ಮೆದುರಿಗೆ ಇಡ್ತಾ ಇದ್ದೀನಿ ಸಾಕ್ಷಿಗಳ ಸಮೇತ ಸಾಕ್ಷಿಗಳ ಸಮೇತ ಅಂತಕಂತೆ ಕಥೆ ಹೇಳೋದಕ್ಕೆ ಬೆಳ್ ಬೆಳಗ್ಗೆ ನಾನು ಇಲ್ಲಿ ಬಂದು ಕೂತ್ಕೊಂಡಿಲ್ಲ ಯಾವ ಶಾಸಕ ತುಂಬಾ ಜನ ಮೆಸೇಜ್ ಮಾಡ್ತಾ ಇದ್ದೀರಿ ಯಾರ ಬಗ್ಗೆ ಹೇಳ್ತಾ ಇದ್ದೀರಿ ಯಾರ ಬಗ್ಗೆ ಹೇಳ್ತಾ ಇದ್ದೀರಿ ಬೇರೆ ಯಾರು ಅಲ್ಲ ನಾವು ಹೇಳ್ತಾ ಇರೋದು ಗುಳಿಹಟ್ಟಿ ಶೇಖರ್ ಅವರ ಬಗ್ಗೆ ಬಿಜೆಪಿ ಶಾಸಕ ಗುಳಿಹಟ್ಟಿ ಶೇಖರ್ ಹೊಸದುರ್ಗದ ಶಾಸಕರು ಗುಳಿಹಟ್ಟಿ ಶೇಖರ್ ಅವರು ತಮ್ಮ ಹುಟ್ಟೂರು ಗುಳಿಹಟ್ಟಿಯಲ್ಲಿ ತಮ್ಮ ತಾಯಿಗಾಗಿ ಒಂದು ಮನೆ ಕಟ್ಟಿಸುತ್ತಾರೆ ಆ ಮನೆಯಲ್ಲಿ ಮನೆ ದೇವರದ ಒಂದು ಫೋಟೋ ಹಾಕಿರ್ತಾರೆ ಆ ಫೋಟೋನ ಕಿತ್ತು ತಿಪ್ಪೆಗೆಸಿಯ ತನಕ ನಾನು ಮನೆಯೊಳಗೆ ಹೆಜ್ಜೆ ಇಡೋದಿಲ್ಲ ಅಂತಾರೆ ಅವರ ತಾಯಿ ಪುಟ್ಟಮ್ಮ ಮತಾಂತರದ ಮರ್ಮಾಘಾತ ಬಿದ್ದಿದ್ದು ಬೇರೆ ಯಾರಿಗೂ ಅಲ್ಲ ಬಿಜೆಪಿಯ ಶಾಸಕರಿಗೆ ಹೇಳಿಕೊಳ್ಳೋದಕ್ಕೂ ಆಗದೆ ತಾಳಿಕೊಳ್ಳೋದಕ್ಕೂ ಆಗದೆ ಚಡಪಡಿಸ್ತಾ ಇದ್ದಾರೆ ಗುಳಿಹಟ್ಟಿ ಶೇಖರ್ ಯಾವಾಗ ಈ ವಿಷಯದ ಕ್ಲೂ ನಮಗೆ ಸಿಕ್ತೋ ಸಣ್ಣದೊಂದು ಸುಳಿವು ಸಿಕ್ತೋ ಹೋದ್ವಿ ಅವರ ಊರಿಗೆ ನಿಜಾನ ಇದು ಅಂತ ಚೆಕ್ ಮಾಡೋದಕ್ಕೆ ಕ್ಷೇತ್ರದ ತುಂಬಾ ಇದೆ ಚರ್ಚೆ ಈ ಊರಿನಲ್ಲಿ ಅಷ್ಟು ಕುಟುಂಬ ಮತಾಂತರ ಆದುವಂತೆ ಆ ಊರಿನಲ್ಲಿ ಇಷ್ಟು ಕುಟುಂಬ ಮತಾಂತರವಾದುವಂತೆ ಬರೀ ಇದೆ ಸುದ್ದಿ ವಾರಗಳ ಕಾಲ ಅವರ ಕ್ಷೇತ್ರದ ತುಂಬಾ ಓಡಾಡಿ ಸತ್ಯಾಸತ್ಯತೆಯನ್ನ ಕಂಡುಕೊಂಡ್ವಿ ಸ್ವತಃ ಗುಳಿಹಟ್ಟಿ ಶೇಖರ್ ಅವರ ತಾಯಿಯ ಜೊತೆಗೆ ಮಾತಾಡಿದ್ವಿ ನಾವು ಕೇಳಿದ್ದು ಸತ್ಯ ಆಗಿತ್ತು ಇದೇ ಕಾರಣಕ್ಕಾಗಿ ಗುಳಿಹಟ್ಟಿ ಶೇಖರ್ ಮತಾಂತರದ ವಿಷಯ ಎಷ್ಟು ಜನ ಮತಾಂತರ ಆಗಿದ್ದಾರೆ ಅನ್ನೋದರ ಬಗ್ಗೆ ಸರ್ಕಾರದ ಹತ್ರ ಇರುವ ಅಂಕಿ ಸಂಖ್ಯೆ ಇದನ್ನು ತಡೆಯೋದಕ್ಕೆ ಏನಾದರೂ ಕಾನೂನು ಇದೆಯಾ ಕಾನೂನು ತರಬೇಕಾ ಅನ್ನುವ ವಿಷಯ ಸದನದಲ್ಲಿ ಚರ್ಚೆಯಾಗಬೇಕು ಅಂತ ಬಯಸಿದ್ರು ಒಂದು ಪ್ರಶ್ನೆ ಹಾಕಿದ್ರು ಆದರೆ ಚರ್ಚೆಯಾಗಲಿಲ್ಲ ಹೊಸದುರ್ಗ ಕ್ಷೇತ್ರದ ಬಿಜೆಪಿ ಶಾಸಕ ಗುಳಿಹಟ್ಟಿ ಶೇಖರ್ ಅವರ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ ಒಂದು ರಹಸ್ಯ ಕ್ಯಾಮೆರಾ ಕಾರ್ಯಾಚರಣೆ ಅದರಲ್ಲಿ ಸಿಕ್ಕಿರುವ ಪ್ರತಿ ಅಂಶವನ್ನು ನಿಮ್ಮೆದುರಿಗೆ ಬಿಚ್ಚಿದ್ದೆ ಸಣ್ಣದೊಂದು ಸುಳಿವನ್ನ ಬೆನ್ನ ಹತ್ಕೊಂಡು ಹೋಯ್ತು ನಮ್ಮ ಕವರ್ ಸ್ಟೋರಿ ತಂಡ ರಹಸ್ಯ ಕ್ಯಾಮೆರಾ ಸಮೇತ ಮೊದಲಿಗೆ ನಾವು ಹುಡುಕಿದ್ದು ಗುಳಿಹಟ್ಟಿ ಶೇಖರ್ ಅವರ ತಾಯಿಯನ್ನು ಗುಳಿಹಟ್ಟಿ ಶೇಖರ್ ತಾಯಿಯನ್ನ ಹುಡುಕ್ತು ನಮ್ಮ ಕವರ್ ಸ್ಟೋರಿ ತಂಡ ಅವರು ನಮಗೆ ಸಿಕ್ಕಿದ್ದು ಚರ್ಚ್ನಲ್ಲಿ ಹೆಂಗ್ ಸಿಕ್ಕರು ಏನು ಮಾಡ್ತಾ ಇದ್ರು ಇಲ್ಲೊಂದು ವರದಿ ಇದೆ ನೋಡಿ Thank you.
ಮತಾಂತರದ ಮರ್ಮಾಘಾತ ಬಿದ್ದಿದ್ದು ಬೇರೆ ಯಾರಿಗೂ ಅಲ್ಲ ಬಿಜೆಪಿಯ ಶಾಸಕರಿಗೆ ದೃಶ್ಯದಲ್ಲಿ ಕಾಣಿಸ್ತಿದ್ದಾರಲ್ಲ ಇವರು ಪುಟ್ಟಮ್ಮ ಹೊಸದುರ್ಗ ಶಾಸಕ ಗೂಳಿಹಟ್ಟಿ ಶೇಖರ್ ಅವರ ತಾಯಿ ಭಾನುವಾರದ ಪ್ರಾರ್ಥನೆಯೊಂದರಲ್ಲಿ ಭಾಗಿಯಾಗಿದ್ದಾರೆ ಚರ್ಚ್ನಲ್ಲಿ ಅವರ ಹಳ್ಳಿಯ ಚರ್ಚ್ ಇವತ್ತಿನ ಮಹಾ ಎಕ್ಸ್ಕ್ಲೂಸಿವ್ ಮತಾಂತರಕ್ಕೆ ಸಂಬಂಧಿಸಿದ್ದು ಮತಾಂತರ ಅನ್ನೋದು ಬಿಜೆಪಿ ಶಾಸಕರ ಕುಟುಂಬವನ್ನ ಕೂಡ ಬಿಡ್ತಾ ಇಲ್ಲ ಬಹುಸಂಸ್ಕೃತಿ ರಕ್ಷಣೆಯ ಬಗ್ಗೆ ಮಾತನಾಡುವಂತವರು ಈ ವಿಷಯಕ್ಕೆ ಪ್ರತಿಕ್ರಿಯೆ ಕೊಡಬೇಕು ಅಂತ ನಾನು ಆಗ್ಲೇ ಹೇಳಿದ್ದು ಇದೇ ಕಾರಣ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.